ಕಳೆದ ಬಾರಿ ಹೇಳಿದ್ರಿ ರಕ್ತ ಕಣ್ಣೀರು ಪಾರ್ಟ್ ತ್ರೀ ಏನಾದ್ರು ಪ್ರೊಸೀಜರ್ ಆಗಿದೆ ಸರ್ ಇಲ್ಲ ಪ್ರೊಸೀಜರ್ ಆಗಿಲ್ಲ ಅವ್ರಿಗೆ ಬೀಜ ಆಗ್ಬಿಟ್ರಲ್ಲ ಕಬ್ಜಾ ಸಲ ಬೀಜ ಆಗ್ಬಿಟಾರ ನಾವು ಸ್ವಲ್ಪ ಇಲೆಕ್ಷನ್ ಮೂವ್ಮೆಂಟ್ ಇನ್ ಎಲೆಕ್ಷನ್ ಸ್ಟಾರ್ಟ್ ರಕ್ತ ಕಣ್ಣೀರು ಮಟಾಸ್ ಲೆಗ್ ಮತ್ ವಿಷ್ಯಾಗೋದನಾದ್ರೂಸ್ಟರ್ ಮಾಡಿಸ್ಟ್ರೇನ್ ನಮ್ಮ ನಮ್ ಅವ್ರು ಕೇಳಿತು ಅವ್ರಿಗೆ ಮಾಡಿದಾರ ನೋಡ್ಬೇಕು ಯಾಕಂದ್ರೆ ಕಳೆದ ಎರಡು ವರ್ಷ ನಡೆದ್ರದ ಅದಕ್ಕೆ ಕೇಳ್ಬೇಕು ಅವ್ರಿಗೆ ಏನ್ ಮಾಡಿದ್ರು ಮಾಡ್ಸತ್ ಏನೋ ಏನ್ ಮಾಡಿದಾರ ನೋಡ್ಬೇಕು ಸರ್ ಈ ಮಟಾಶ್ ಲೆಗ್ ಜೊತೆಗೆ ಇದು ರಕ್ತ ಕಣ್ಣೀರು ಏನ್ ಸರ್ ಹೌದು ಮಠಾಶ್ ಲೆಗ್ ನೋಡ್ರಿ ಈಗ ಅವರು ಶಾಸಕರಾದ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹೋಯ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹೋಯ್ತು ಆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಹೋಯ್ತು ಆ ಪ್ರವಾಹ ಬಂತು ಹ್ಮ್ ಕೊರೋನಾ ಆಯಿತು ಮತ್ತೆ ಮಟಾಶ್ ಲೆಗ್ ಅಂದ್ರೆ ಮತ್ತೆ ಇನ್ನೇನು ಹೆಸರು ಇಡಬೇಕಾಗತ್ತೆ ಅದಕ್ಕೆ ಸರ್ ಮತ್ತೆ ಮುಂದೆ ಮಿನಿಸ್ಟರ್ ಆದ್ರೆ ಸರ್ ಈಗ ಶಾಸಕರಾಗಿದ್ದಾರೆ ಇಷ್ಟೆಲ್ಲ ಆಗಿದೆ ಮಿನಿಸ್ಟರ್ ಆದ ನಂತರ ಅಂತ ಮಿನಿಸ್ಟರ್ ಆಗುವಂತ ಇದೆ ಮಟಾಶ್ಲ ಮಿನಿಸ್ಟ್ರ್ ಹೆಂಗಾಕಾರ ಶಾಸಕರಾಗೋದೇ ಡೌಟ್ ಇದೆ ಮಿನಿಸ್ಟ್ರಿ ಹಂಗಾಕಾರ ಅದೇನು ಕನಸಿನ ಮಾತು ಮಾತು ಬಿಜೆಪಿ ಸರ್ಕಾರನ ಬರೋದು ಮತ್ತು ಬಿಜೆಪಿಯನ್ನ ಆಡಳಿತ ನಡೆಸೋದು ಸರ್ ಒಂದು ಕುತೂಹಲ ಇದೆ ರಾಜ್ಯದ ಜನಕ್ಕೆ ಮತ್ತು ಬೆಳಗಾವಿ ಜಿಲ್ಲೆ ಜನಕ್ಕೆ ಲಖನ್ ಜಾರಕಿಹೊಳಿ ಅವರು ಈ ಏನು ವಿಧಾನಸಭೆ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ಕೊಡ್ತಾರೆ ಅಂತ ನೋಡಿ ನಮ್ಮ ರೀತಿ ಇಲ್ಲಿ ರಮೇಶ್ ಜಾರಕೊಳಿಗೆ ಬೆಂಬಲ ಇದ್ದೇ ಇದೆ ಇಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಅವ್ರಿಗೆ ಮಹೇಶ್ ಕುಮ್ಟೇಳೆ ಅವ್ರಿಗೆ ಶ್ರೀಮಂತ ಪಾಟೀಲ್ ಅವ್ರಿಗೆ ನಾವು ಎಲ್ಲಿ ಬಿಜೆಪಿ ಇನ್ನು ನೋಡೋಣ ಮುಂದೆ ವಿಚಾರ ಮಾಡೋಣ ಯಾಕಂದ್ರೆ ನಮ್ಮ ಕೆಲವು ಜನ ಇವರು ನಾಯಕರಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಇದೆ ಉಳಿತು ಎಲೆಕ್ಷನ್ ಡಿಕ್ಲೇರ್ ಅಂದ್ ಮತ್ತೆ ಬಿಜೆಪಿ ನ ಕಾಂಗ್ರೆಸ್ ಯಾಕಂತಂದ್ರ ಒಂದ್ ಕಡೆ ನೀವೆಲ್ಲ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಗುರುಗಳು ಅಂತ ಹೇಳ್ತೀರಿ ಇನ್ನೊಂದ್ ಕಡೆ ಏನಂತಂದ್ರೆ ಬಿಜೆಪಿ ಸಪೋರ್ಟ್ ಹೌದ್ರಿ ಈಗ ಉದ್ದ ಹಂಗೆ ಅಂತ ಜನ ನಿತ್ತಾಗ ಅವ್ರಿಗೆ ಹೆಂಗೆ ಮಾಡಕ್ ಐತೆ ನಮ್ಗೆ ಅಲ್ಲಿ ನಮ್ಗೆ ಒಪ್ಪುದಲ್ಲ ನಮ್ ಮನಸ್ಸ ಅದಕ್ಕೆ ಮತ್ತ ಅವ್ರ ನಮ್ ಬೆಂಬಲೂ ಬೇಡ ಇರ್ತಾರೆ ಯಾಕೆ ಎಲೆಕ್ಷನ್ ನೋಡಿದ್ರೆ ನಮ್ ಅವ್ರ ಬೆಂಬಲ ಬೇಡ ಅಂತಿರ್ತಾರೆ ಮತ್ ಹೋಗಿ ನಾವು ಬೆಂಬಲ ಹೆಂಗ್ ಕೊಡಾಕ್ ಸಾಧ್ಯ ಅದಕ್ಕೆ ನಮ್ ಬೆಂಬಲ ಬೇಕಂದ್ರೆ ಬೇಕಾದ್ರೆ ನಾವು ಬೆಂಬಲ ಕೊಡ್ತೀವಿ ಯಾರು ಬೇಡ ಅಂದ್ರೆ ಯಾಕಂದ್ರೆ ಬಿಜೆಪಿ ಯಾಕೆ ಬಿಜೆಪಿ ನಾವ್ ಬೆಂಬಲ ಕೊಡ್ತೀವಿ ಯಾಕೆ ನಮ್ ಬೇಕ ಬೇಕನ್ನೋ ನಾಯಕರ ಬೇಡ ಅಂದ್ರಿಗೆ ನಾವು ಅವ್ರ ಕೊಡ್ಲಿಕ್ಕೆ ಹೋದ್ ನೋಡೋಣ ಅದ್ ಮುಂದ್ ವಿಚಾರ ಮಾಡೋಣ ಅದ್ರ ಬಗ್ಗೆ ಏನ್ ಮುಂದ್ ವಿಚಾರ ಇದಿಷ್ಟು ಏನಂತಂದ್ರೆ ಲಖನ್ ಜಾರಕಿಹೊಳಿ ಅವರ ಮಾತು ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಂಕಂಡಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್